ಬಿಜೆಪಿ ಬಂದ್ರೆ ಸಿಎಂ ಲಿಂಗಾಯತ ಸಿಎಂ ಆಗ್ತಾರೆ ಹೇಳಿ ಸರ್ ಬಿಜೆಪಿ ಆಡಳಿತಕ್ಕೆ ಬಂದ ನೆಕ್ಸ್ಟ್ ಸಿಎಂ ಲಿಂಗಾಯತ ಆಗ್ತಾರೋ ಬೇರೆ ಯಾರು ಆಗ್ತಾರೋ ಬಹುತೇಕ ಲಿಂಗಾಯತ ಆಗ್ತಾರೆ. ಯಡಿಯೂರಪ್ಪ ಅವರ ಮನೆಯಲ್ಲಿ ಮೊನ್ನೆ ಒಂದು ಚರ್ಚೆ ಆಯ್ತು, ಯಾರು ಸಿಎಂ ಬಗ್ಗೆ ಮಾತಾಡಿದ್ರು? ಎಲ್ಲಾ ಸಮುದಾಯದವರು ಬೇಕು, ಎಲ್ಲಾ ಸಮುದಾಯದವರು ಬೇಕು. ಲಿಂಗಾಯತ್ ಶಾಸಕರು ಸೇರಿದ್ರು, ಲಿಂಗಾಯತರ ಮುಖ್ಯಮಂತ್ರಿ ಆದ್ರೆ ಚಲೋ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸ್ಯಾರೆ. ಸೇರಿದವರೆಲ್ಲರೂ ಲಿಂಗಾಯತ್ ಸಮುದಾಯದವರು. ಆದ್ರೆ ಒಂದೇ ಸಮುದಾಯದಿಂದ ಸರ್ಕಾರ ರಚನೆ ಮಾಡೋಕ್ಕಾಗೋದಿಲ್ಲ. ಲಿಂಗಾಯತರು ಬೇಕು, ಕುರುಬರು ಬೇಕು, ಒಕ್ಕಲಿಗಾರ ಬೇಕು, ಮರಾಠರು ಬೇಕು, ಎಲ್ಲರೂ ಬೇಕು. ಅದನ್ನು ಭಾಳ ದೂರಿಗೆ ಕೊಯ್ಯಬೇಡ್ರಿ. ಒಂದು ಸಮಾಜದವರು ಕೂಡಿದ್ರು, ಅವತ್ತು ಕೂಡಿದಂಥ ಹಿನ್ನೆಲೆ ಅಂದರೆ ಜಗದೀಶ್ ಶೆಟ್ಟರ್ ಬಿಟ್ಟು ಹೋದಂಥ ಹಿನ್ನೆಲೆಯಲ್ಲಿ ವಾಟ್ ವಿಲ್ ಬಿ ಅವರ್ ನೆಕ್ಸ್ಟ್ ಸ್ಟ್ರಾಟಜಿ ಅನ್ನುವಂಥ ಮಾತುಕತೆ ಕೂಡಿದ್ದು. ಅದು ಕೂಡಿದಾಗ ಒಬ್ಬಿಬ್ಬರು ಶಾಸಕರು ಲಿಂಗಾಯತ ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಮಾತು ಆದ್ರೆ ಚಲೋ ಆಗತ್ತೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಮೌನ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಹದಿಮೂರನೇ ತಾರೀಕು ಮುಗಿಲಿ, 130 ಸೀಟ್ ಬರ್ತಾವು. 18ನೇ ತಾರೀಕಿನ ಹೊಸ ಮುಖ್ಯಮಂತ್ರಿ ಆಕಾರ ಯಾರನ್ನೇ ಬರ್ತಾ ಅವ್ರು ಹಾಕ್ತಾರ.